ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಆ ಸಮಯದಲ್ಲಿ ಆ ಗುದ್ದಲಿಯಿಂದ ಒಂದು ಮಣ್ಣಿನ ಹೆಂಟೆಗೆ ಹೊಡೆದಾಗ ಅವರಿಗೆ ವೇದನೆ ಆಯ್ತಂತೆ ಕಣ್ಣರಿಗೆ. ಅವರು ಶಾಪ ಕೊಡ್ತಾರಂತೆ, ನೀನು ಮೂಲ ರೂಪದಲ್ಲಿ ಅಪ್ರಸಿದ್ಧನಾಗು, ಅವತಾರ ರೂಪಗಳಿಂದ ಪ್ರಸಿದ್ಧನಾಗುವಂತ ವಾಯುದೇವರಿಗೆ ಶಾಪ ಕೊಟ್ಟರೆ ಅದನ್ನು ವಾಯುದೇವರು ಸ್ವೀಕಾರ ಮಾಡಿದ್ದಾರಂತೆ. ಹಾಗೆ ವಾದಿರಾಜರು ಕೂಡ ಈ ಶಿಶುಪಾಲನಲ್ಲಿರುವಂತಹ ಜಯ ಅವನ ಶಾಪವನ್ನು ಸ್ವೀಕಾರ ಮಾಡಿಕೊಂಡು ಕೃಷ್ಣನ ಸೇವಕರಾಗಿ ಇರಬೇಕು ಅನ್ನುವ ಶಾಪವನ್ನು ವರವನ್ನಾಗಿ ಪಡೆದು 120 ವರ್ಷಗಳ ತಮ್ಮ ಜೀವಿತಾವಧಿಯಲ್ಲಿ 112 ವರ್ಷಗಳ ಕಾಲ ಕೃಷ್ಣನನ್ನು ಮುಟ್ಟಿ ಭಜಿಸಿದ ಗುರುಸಾರ್ವಭೌಮರು, ವಾದಿರಾಜರು, ರುಜುಪುಂಗವರು ವಿಶೇಷವಾಗಿ ಅವರ ಆರಾಧನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಘೋರವಾದ ದಾರಿದ್ರ್ಯಗಳನ್ನು ಪರಿಹಾರ ಮಾಡ್ತಾರೆ, ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಸಜ್ಜನರ ಬಗ್ಗೆ ತುಂಬ ಕಾರುಣ್ಯ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬದುಕಿನ ಅನೇಕ ಮುಖದ ಅಜ್ಞಾನವನ್ನು ಪರಿಹಾರ ಮಾಡ್ತಾರೆ. ಏನೆಲ್ಲ ಮಾಡಿದ್ದಾರೆ ವಾದಿರಾಜರು, ಅವರ ಜೀವನ ಚರಿತ್ರೆಯಲ್ಲಿ ಹೇರಳವಾಗಿ ಅವರ ಕಾರುಣ್ಯದ ಕಥೆಗಳಿದ್ದಾವೆ. ಶ್ರೀಮುಷ್ಣಂ ಕ್ಷೇತ್ರಕ್ಕೆ ಹೋದರಂತೆ ವಾದಿರಾಜರು, ಒಬ್ಬ ಘೋರವಾದ ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದ್ದಂತೆ. ಅವನು ಮಾಡದೇ ಇರುವ ಪಾಪಗಳೇ ಇಲ್ಲ, ಮೈಯೆಲ್ಲ ಕುಷ್ಠರೋಗಗ್ರಸ್ತವಾಗಿದೆ, ವೈಟ್ ಪ್ಯಾಚಸ್, ಬಿಳಿ ತೊನ್ನು ರೋಗ ಬಡಿದುಕೊಂಡಿದೆ, ತುಂಬ ದುಃಖಿತನಾಗಿದ್ದಾನೆ. ಆದರೆ ಎಲ್ಲೋ ತಾನು ಮಾಡಿದ ಅಪರಾಧದ ಪಶ್ಚಾತ್ತಾಪವೂ ಇದೆ. ವಾದಿರಾಜರ ಹತ್ರ ಬರುವ ಅರ್ಹತೆಯೂ ಅವನ ಪಾಲಿಗಿಲ್ಲ, ಅಷ್ಟು ಪಾಪಗಳನ್ನು ಮಾಡಿದ್ದಾನೆ. ಯಾರ ಹತ್ರನೋ ಹೋಗಿ ಕೇಳಿದ, ನನ್ನ ಬದುಕಿನಲ್ಲಿರುವ ಮಾನಸಿಕ ವೇದನೆಗಳು, ದೈಹಿಕವಾದ ದುಃಖಗಳು ಅಪರಿಹಾರ್ಯವಾಗಿದೆ, ನಾನು ಆದರೆ ಹರಿಭಕ್ತನಾಗಬೇಕು ಅನ್ನುವ ಆಸೆಯನ್ನು ಪಟ್ಟಿದ್ದೇನೆ, ನನ್ನ ಈ ದುಃಖಗಳು ಯಾವಾಗ ಪರಿಹಾರವಾಗುತ್ತೆ, ಆದಿವ್ಯಾಧಿಗಳಿಂದ ಸಂತ್ರಸ್ತನಾದ ನನಗೆ ಕಾರುಣ್ಯವನ್ನು ಬೀರುವ ಗುರುಗಳು ಬೇಕು ಅಂತ ಆಸೆ ಪಟ್ಟಾಗ ಒಬ್ಬರು ಹೇಳಿದ್ರಂತೆ, ವಾದಿರಾಜರು ಬಂದಿದ್ದಾರೆ, ಅವರ ಹತ್ತಿರ ಏನು ನೀನು ಹೋಗಬೇಡ, ಯಾಕೆಂದರೆ ಮೈ ತುಂಬ ರೋಗಗ್ರಸ್ತ, ನೀನು ದೇಹವೇ ಅಶುಚಿಯಾಗಿದೆ. ಅವರು ಪ್ರಾತಃ ಕಾಲದಲ್ಲಿ ಗಂಡೂಷ ವಿಧಿಯನ್ನು ಮಾಡ್ತಾರೆ, ಬಾಯನ್ನು ತೊಳೆದು ನೀರನ್ನು ಉಗುಳುತ್ತಾರೆ. ಅವರ ಅಷ್ಟು ಗಂಡೂಷ ವಿಧಿ ಮಾಡಿದಾಗ ಅವರು ಉಗುಳಿದ ನೀರು ಒಂದು ಜಾಗದಲ್ಲಿ ನಿಲ್ಲುತ್ತೆ, ಆ ನೀರನ್ನು ನೀನು ಪ್ರಾಶನ ಮಾಡು, ನಿನ್ನ ರೋಗ ಪರಿಹಾರವಾಗುತ್ತೆ ಅಂತ ವಾದಿರಾಜರ ಉಚ್ಚಿಷ್ಟವನ್ನು ಗಂಡೂಷದ ವಿಧಿಯ ನೀರನ್ನು ಪ್ರಾಶನ ಮಾಡಿದ್ರಿಂದ ಅವನ ಕುಷ್ಠಾದಿ ರೋಗಗಳು ಪರಿಹಾರವಾಯಿತು ಅಂತ ಹೇಳಿದ್ದಾರೆ. ಇದು ಈ ಥರದ ಕೇವಲ ಪವಾಡದ ಕಥೆಗಳಲ್ಲ, ವೈಕುಂಠ ವರ್ಣನೆಯಲ್ಲಿ ಸ್ವತಃ ವಾದಿರಾಜರೇ ಹೇಳ್ತಾರೆ, ನಾನು ಯಾವುದಾದ್ರೂ ಭಕ್ತರಿಗೆ ಅವರ ಕಷ್ಟಗಳ ಪರಿಹಾರವಾಗಲಿ ಅಂತ ಜಪ ಮಾಡಿ ನೀರನ್ನು ಕುಡಿಸಿದರೆ ಸಾಕು, ಅವ್ರ ಕುಷ್ಠರೋಗ ಪರಿಹಾರವಾಗುತ್ತೆ, ಅವರ ಅಂಧತ್ವ ನಾಶವಾಗುತ್ತೆ, ಅವರ ದೇಹದ ರೋಗಗಳು ದೀರ್ಘ ದಾರಿದ್ರ್ಯ ನಾಶಿನೇ ಅಂತ. ಎಲ್ಲ ದಾರಿದ್ರ್ಯಗಳು ಕೂಡ ಪರಿಹಾರವಾಗುವ ಸಾಮರ್ಥ್ಯ ಹಯಗ್ರೀವ ದೇವರು ನನ್ನ ಹಸ್ತದಲ್ಲಿಟ್ಟಿದ್ದಾನೆ ಅಂತ ವೈಕುಂಠ ವರ್ಣನೆಯಲ್ಲಿ ಸ್ವತಃ ವಾದಿರಾಜರೇ ಹೇಳಿಕೊಂಡಿದ್ದಾರೆ. ಈ ಅರ್ಹತೆ ರುಜುಗಳಿಗಲ್ಲದೆ ಬೇರೆಯವರಿಗೆ ಬರುವುದು ಬಹಳ ವಿರಳ. ಅಷ್ಟು ಒಂದು ವಾದಿರಾಜೋ ಮಹಾಮತಿಹಿ ಅಂತ ಅಲ್ಲಲ್ಲಿ ತಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡು ತಮ್ಮ ಅರ್ಹತೆಯನ್ನು ಸೂಚನೆ ಮಾಡುವ ಮೂಲಕ ದೇವರನ್ನು ನಂಬಿದರೆ ಏನೆಲ್ಲ ದೊರೆಯುತ್ತೆ ಎನ್ನುವುದಕ್ಕೆ ಸಾಕ್ಷಿಭೂತರಾದ ಗುರುಸಾರ್ವಭೌಮರು, ವಾದಿರಾಜ ಗುರುಸಾರ್ವಭೌಮರು. ಅಂತಹ ವಾದಿರಾಜರು ಅನೇಕರ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ. ಇದೇ ಉಡುಪಿಯ ಕ್ಷೇತ್ರದಲ್ಲೇ ಪರ್ಯಾಯದ ಸಮಯದಲ್ಲಿ ಕೃಷ್ಣನ ಆರಾಧಕರಾಗಿದ್ದಾಗ ಒಬ್ಬ ಮುದುಕ ಬಂದಂತೆ, 99 ವರ್ಷದ ಮುದುಕ. ಅವನಿಗೆ ಏನೂ ಆಸೆ ಇಲ್ಲ, ಒಳ್ಳೆ ಹರಿಭಕ್ತ, ಕೃಷ್ಣನನ್ನು ನೋಡಬೇಕು ಅಂತ ಆಸೆ, ಕಣ್ಣಿಲ್ಲ, ಕುರುಡಾಗಿದ್ದಾನೆ. ಆ ಸಮಯದಲ್ಲಿ ಅವನು ಬಂದು ಕೇಳಿದಂತೆ, ವಾದಿರಾಜರೇ, ದೇವರ ಸರ್ವೋತ್ತಮತ್ವದಿಂದ ಏನನ್ನ ಬೇಕಾದರೆ ಕೊಡ್ತೇನೆ ಅಂತ ಶಪಥ ಮಾಡಿದವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರಂತೆ ಶಪಥ ಮಾಡಿದವರು ನೀವು. ನನ್ನ ಕಣ್ಣಿಲ್ಲ, ಕೃಷ್ಣನನ್ನು ನೋಡಬೇಕು ಅನ್ನುವ ಆಸೆ ಆಗಿದೆ, ಕಣ್ಣು ಕೊಡ್ತೀರಾ ಅಂದರೆ, ದೊಡ್ಡ ದೊಡ್ಡ ಐ ಸೆಂಟರ್ಸ್ ಎಲ್ಲ ಇದೆ, ಅಲ್ಲಿ ಹೋಗಿ 99 ವರ್ಷದ ಮುದುಕ ನನ್ನ ಕಣ್ಣು ಅಂಧವಾಗಿದೆ, ಕಣ್ಣು ಕೊಡಿ ಅಂದರೆ ಇರುವ ಕಣ್ಣು ತೆಗೆಯಬಹುದೇ ವಿನಃ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಹೊಸ ಕಣ್ಣು ಬರೋಸುವ ಸಾಮರ್ಥ್ಯ ಯಾವ ವೈದ್ಯರಿಗೂ ಇಲ್ಲ. ವಾದಿರಾಜರು ಹೇಳ್ತಾರೆ, ನಾಳೆ ಮಧ್ಯಾಹ್ನ ಬನ್ನಿ, ನಿಮಗೆ ಕಣ್ಣು ಕೊಡ್ತೀನಿ ಅಂತ. ದುಡ್ಡು ಕೊಡಬಹುದು, ಕಣ್ಣು ಕೊಡ್ಲಿಕ್ಕಾಗುತ್ತಾ? ವಾದಿರಾಜರು ದೇವರ ಹತ್ರ ಹೋಗಿ ಸ್ತೋತ್ರ ಮಾಡ್ತಾರೆ, ಯದಿ ದಿಶಸಿ ನಯನ ಪಟುತಾಮ್, ಒಂದು ಸ್ತೋತ್ರವೇ ಇದೆ, ಕಣ್ಣು ಬರುವ ಪದ್ಯ ಇದೆ. ಒಂದು ವೇಳೆ ಇವತ್ತು ಆ ಭಕ್ತನಿಗೆ ನೀನು ಕಣ್ಣು ಕೊಡಲಿಲ್ಲ ಅಂದರೆ ಮರ್ಯಾದೆ ನಂದು ಹೋಗೋದಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಸಂಭಾವಿತಸ್ಯ ಚಾಕೀರ್ತಿರ ಮರಣಾದ ತಿರಿಚ್ಯತೆ, ಯೋಗ್ಯರ ಕೀರ್ತಿ ನಾಶ ಆದರೆ ಅದು ಮರಣಕ್ಕಿಂತ ದೊಡ್ಡದು. ನಂಬಿದ ಭಕ್ತರಿಗೆಲ್ಲ ಉದ್ಧಾರ ಮಾಡುವನು ನಾನು ಅಂತ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ದೊಡ್ಡ ಬಿರುದನ್ನು ಪಡೆದವನು ನೀನು. ನಿನ್ನ ನಂಬಿದ ಭಕ್ತ ನಾನು, ನಿನ್ನ ಪಾದ ಸಾಕ್ಷಿಯಾಗಿ ಗಂಧವನ್ನಿಟ್ಟು ಆ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ಟಾಗ ಆ ಗಂಧವನ್ನು ಅವನು ಕಣ್ಣಿಗೆ ಲೇಪಿಸಿಕೊಂಡಾಗ ಕಣ್ಣು ಬರಬೇಕು.
ಇಲ್ಲ ಆದರೆ ಮರ್ಯಾದೆ ವಾದಿರಾಜರದ್ದು ಹೋಗೋದಿಲ್ಲ, ಕೃಷ್ಣ ನಿನ್ನ ಮರ್ಯಾದೆ ಹೋಗುತ್ತೆ. ಎಂಥ ಒಂದು ವಿಶ್ವಾಸದ ಭಾವ ನೋಡಿ ವಾದಿರಾಜರಿಗೆ. ಅದೇ ಪದ್ಯ ಆ ಕೃಷ್ಣನ ಮುಂದೆ ಆ ಗಂಧವನ್ನಿಟ್ಟು ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ಟರೆ ಭಾರೀ ಪ್ರಚಾರ. ವಾದಿರಾಜರು ಕಣ್ಣಿಲ್ಲದೇ ಇದ್ದವರಿಗೆ ಕಣ್ಣು ಕೊಡ್ತಾರಂತೆ. ಅವರು ಆ ಗಂಧವನ್ನು ಪೂಸಿದ್ದೇ ತಡ ಅಂಧನಾದ ಬ್ರಾಹ್ಮಣ ತನ್ನ ಕಣ್ತುಂಬ ಕೃಷ್ಣನ ಮಂಗಳ ರೂಪವನ್ನು ಕಂಡು ಬೆರಗಾಗುತ್ತಾನೆ, ಕುಣಿದಾಡ್ತಾನೆ. 90 ವರ್ಷದ ಮುದುಕನಿಗೆ ಕಣ್ಣು ಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು.